ಕೊರೋನಾ ಕಾಟವನ್ನೇ ತಾಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತದರಲ್ಲಿ ಬ್ರಿಟನ್ ವೈರಸ್ ಕೊರೋನಾಗಿಂತಲೂ ಹೆಚ್ಚಾಗಿ ಸ್ಪ್ರೆಡ್ ಆಗುವಂತಹ ಈ ವೈರಸ್ ಬಂದಿದೆಯಾ ಭಾರತಕ್ಕೆ ಈ ಆತಂಕ ಇರುವ ಬೆನ್ನಲ್ಲೇ ಲಂಡನ್ ನಿಂದ ಬಂದಂತವರಲ್ಲಿ 220 ಮಂದಿ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಪತ್ತೆನೇ ಇಲ್ಲ ಇದು ಈಗ ಟೆನ್ಷನ್ ಹೆಚ್ಚಿಸ್ತಾ ಇದೆ ನಾಪತ್ತೆಯಾದಂತಹ 220 ಮಂದಿಯ ಪತ್ತೆಗೆ ಬಿಬಿಎಂಪಿ ದಿಟ್ಟ ಹೆಜ್ಜೆ ಇಟ್ಟಿದ್ದು ಇವತ್ತು ಹುಡುಕಾಟ ನಡೆಸುತ್ತೆ ಸಿಗದೆ ಹೋದ್ರೆ ನಾಳೆಯಿಂದ ಕೇಸ್ ಬಿಡುತ್ತೆ ನಾಪತ್ತೆಯಾದ 220 ಜನರ ಪತ್ತೆಗೆ ಬಿಬಿಎಂಪಿ ಕಾನೂನು ಅಸ್ತ್ರ ಬಂದಂತವರು ಒಟ್ಟು 1512 ಮಂದಿ ಅದರಲ್ಲಿ 220 ಮಂದಿಗೆ ನೆಗೆಟಿವ್ ಇದು ಬೆಂಗಳೂರಿನ ಚಿತ್ರಣ ನಾವು ಕೊಡ್ತಾ ಇರುವಂತದ್ದು ಅದರಲ್ಲಿ 151 ಮಂದಿ ನಾಪತ್ತೆ ಯಸಿನು ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿ ವಲಯಕ್ಕೆ ಬಂದಂತವರು 195 ಮಂದಿ ಅವರಲ್ಲಿ 28 ಮಂದಿಗೆ ನೆಗೆಟಿವ್ ಬಂದಿದೆ 3ರಿಗೆ ಪಾಸಿಟಿವ್ ಬಂದಿದೆ ಆದರೆ ಆ 195 ರಲ್ಲಿ ಇನ್ನೂ ಕೂಡ 4ರ ಪತ್ತೆಯಾಗಿಲ್ಲ ಇನ್ನು ದಾಸರಹಳ್ಳಿ ವಲಯ 26 ಮಂದಿ ಬಂದಿದ್ದಾರೆ ಬ್ರಿಟನ್ ನಿಂದ 11 ಮಂದಿಗೆ ನೆಗೆಟಿವ್ ಬಂದಿದೆ ಆದರೆ ಇನ್ನೂ 5ರ ಪತ್ತೆಯಾಗಿಲ್ಲ ದಾಸರಹಳ್ಳಿ ವಲಯಕ್ಕೆ ಬಂದಂತವರು ಇನ್ನು ಪೂರ್ವ ವಲಯ ಬೆಂಗಳೂರು ಪೂರ್ವ ವಲಯಕ್ಕೆ 388 ಮಂದಿ ಬಂದಿದ್ದಾರೆ ಅದರಲ್ಲಿ ಅತಿ ಹೆಚ್ಚು 44 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಮಹದೇವಪುರ ವಲಯದಲ್ಲಿ 244 ಮಂದಿ ಬಂದಿದ್ದಾರೆ ಅದರಲ್ಲಿ 45 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಆರ್ಆರ್ ನಗರ ವಲಯದಲ್ಲಿ 86 ಮಂದಿ ಬಂದಿದ್ದಾರೆ 22 ಮಂದಿ ಇನ್ನೂ ಕೂಡ ನಾಪತ್ತೆ ಇನ್ನು ಬೆಂಗಳೂರು ದಕ್ಷಿಣ ವಲಯದವರು ಬ್ರಿಟನ್ ಇಂದ ಬಂದಂತವರು 304 ಮಂದಿ ಅದರಲ್ಲಿ ಇನ್ನೂ ಕೂಡ 14 ಮಂದಿಯ ಪತ್ತೆಯಾಗಿಲ್ಲ 220 ಮಂದಿ ನಾಪತ್ತೆಯಾದವರಲ್ಲಿ ಪಶ್ಚಿಮ ವಲಯದವರು 11 ಮಂದಿ 162 ಮಂದಿ ಬಂದಿದ್ದಾರೆ ಪಶ್ಚಿಮ ವಲಯದವರು ಬ್ರಿಟನ್ ನಿಂದ ಅದರಲ್ಲಿ 11 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಇನ್ನು ಯಲಹಂಕ ವಲಯ 106 ಮಂದಿ ಬಂದಿದ್ದಾರೆ ಬ್ರಿಟನ್ ನಿಂದ ಅದರಲ್ಲಿ 6 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.